Very good morning, friends. Welcome back to our YouTube channel. Today we learn one more trick on time and distance. Snehitare, kala mattu durada mele ivattu ondu trick anna tegedukondu nanu nimma munde bandiddene snehitare. Entha problems galu irthava ivattina class nalli ondu example moolaka nimage tilisthane. Obba vyaktiyu tanna maneyinda railu nildanakke ಪ್ರತಿ ಗಂಟೆಗೆ 6 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ 5 ನಿಮಿಷಗಳ ಅಂತರದಲ್ಲಿ ರೈಲನ್ನು ತಪ್ಪಿಸಿಕೊಳ್ಳುತ್ತಾನೆ. ಅದೇ ಅವನು ಗಂಟೆಗೆ 4 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ 5 ನಿಮಿಷ ಮುಂಚಿತವಾಗಿ ರೈಲು ನಿಲ್ದಾಣವನ್ನು ತಲುಪುತ್ತಾನೆ. ಹಾಗಾದರೆ ರೈಲು ನಿಲ್ದಾಣ ಮತ್ತು ಅವನ ಮನೆಗೆ ಇರುವಂತ ದೂರ ಎಷ್ಟು? ಸೊ ಇಂಥ ಪ್ರಾಬ್ಲಮ್ಸ್ಗಳನ್ನು ಅಗದಿ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾನು ಇವತ್ತಿನ ಟ್ರಿಕ್ನಲ್ಲಿ ನಿಮಗೆ ತಿಳಿಸುತ್ತೇನೆ ಸ್ನೇಹಿತರೆ. ಹಾಗಾದರೆ ಒಂದೊಂದನ್ನು ನೋಡೋಣ. ಈಗ ಒಂದನೇ ಪ್ರಶ್ನೆ, ಒಂದನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ನೋಡಿಲಿ, ಒಬ್ಬ ವ್ಯಕ್ತಿ ತನ್ನ ಮನೆ ಮತ್ತು ಕಚೇರಿಗಳ ನಡುವಿನ ದೂರವನ್ನು ಸ್ಕೂಟರ್ನಲ್ಲಿ ಕ್ರಮಿಸುತ್ತಾನೆ. ಅವನು 30 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸಿದರೆ 10 ನಿಮಿಷ ತಡವಾಗಿ ತಲುಪುತ್ತಾನೆ. ಅದೇ ಅವನು 40 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸಿದರೆ ತನ್ನ ಕಚೇರಿಯನ್ನು 5 ನಿಮಿಷ ಬೇಗ ತಲುಪುತ್ತಾನೆ. 5 ನಿಮಿಷ ಬೇಗ ತಲುಪುತ್ತಾನೆ. ಹಾಗಾದರೆ ಅವನ ಮನೆ ಮತ್ತು ಕಚೇರಿಗಳ ನಡುವಿನ ದೂರ ಎಷ್ಟು? ಇಲ್ಲಿ 4 ಆಪ್ಷನ್ ಇವೆ. ಆಪ್ಷನ್ ಎ 20 ಕಿಲೋಮೀಟರ್, ಆಪ್ಷನ್ ಬಿ 10 ಕಿಲೋಮೀಟರ್, ಆಪ್ಷನ್ ಸಿ 30 ಕಿಲೋಮೀಟರ್, ಆಪ್ಷನ್ ಡಿ 5 ಕಿಲೋಮೀಟರ್. ಸೊ ಇಂಥ ಪ್ರಶ್ನೆಗಳನ್ನು ಯಾವ ರೀತಿ ಫಾಸ್ಟಾಗಿ ಬಿಡಿಸ್ಬೇಕು ಅನ್ನೋದನ್ನು ಒಂದು ಟ್ರಿಕ್ನ ಮೂಲಕ ನಿಮಗೆ ಹೇಳುತ್ತೇನೆ ಸ್ನೇಹಿತರೆ. ಪ್ರಶ್ನೆಯನ್ನು ಇನ್ನೊಂದು ಸಲ ಓದ್ತೀನಿ, ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ ಹೇಗಿದೆ ಪ್ರಶ್ನೆ ಅಂತೇಳಿ. ಪ್ರಾಬ್ಲಮ್ ನೋಡಿದ ತಕ್ಷಣ ಬಹಳಷ್ಟು ಡಿಫಿಕಲ್ಟ್ ಇದೆ ಅಂತ ಅನ್ನಿಸ್ತದೆ, ಆದರೆ ಅದು ನಿಜವಾಗ್ಲೂ ಡಿಫಿಕಲ್ಟ್ ಇಲ್ಲ. ಅದಕ್ಕೆ ನಾನು ನಿಮಗೆ ಇವತ್ತೊಂದು ಟ್ರಿಕ್ ಹೇಳ್ತೇನೆ ರೀ. ಆ ಟ್ರಿಕ್ನ ಮೂಲಕ ಯಾವ ರೀತಿಯಾಗಿ ಫಾಸ್ಟ್ ಬಿಡಿಸ್ಬೋದು ಅನ್ನೋದನ್ನು ನಾವು ನೋಡೋಣ ರೀ. ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ಮನೆ ಮತ್ತು ಕಚೇರಿಗಳ ನಡುವಿನ ದೂರವನ್ನು ಸ್ಕೂಟರ್ನಲ್ಲಿ ಕ್ರಮಿಸುತ್ತಾನೆ. ಅವನು 30 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸಿದರೆ 10 ನಿಮಿಷ ತಡವಾಗಿ ತಲುಪುತ್ತಾನೆ. ಅದೇ ಅವನು 40 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸಿದರೆ ತನ್ನ ಕಚೇರಿಯನ್ನು 5 ನಿಮಿಷ ಬೇಗ ತಲುಪುತ್ತಾನೆ. ಹಾಗಾದರೆ ಅವನ ಮನೆ ಮತ್ತು ಕಚೇರಿಗಳ ನಡುವಿನ ದೂರ ಎಷ್ಟು? ಆಪ್ಷನ್ ಎ 20 ಕಿಲೋಮೀಟರ್, ಆಪ್ಷನ್ ಬಿ 10 ಕಿಲೋಮೀಟರ್, ಆಪ್ಷನ್ ಸಿ 30 ಕಿಲೋಮೀಟರ್, ಆಪ್ಷನ್ ಡಿ 5 ಕಿಲೋಮೀಟರ್. ಹಂಗಾರೆ ಇದಕ್ಕೆ ಒಂದು ಟ್ರಿಕ್ ನೆನಪಿಟ್ಕೊಂಬಿಡ್ರಿ. ದೂರ ಈಸ್ ಈಕ್ವಲ್ ಟು ಎಕ್ಸ್ ವೈ ಡಿವೈಡೆಡ್ ಬೈ ವೈ ಮೈನಸ್ ಎಕ್ಸ್ ಇಂಟು ಟಿ ಒನ್ ಪ್ಲಸ್ ಟಿ ಟು. ಹಿಂಗಂದ್ರೆ ಏನು ಅನ್ನೋದನ್ನು ಹೇಳ್ತೇನೆ ನಿಮಗೆ. ದೂರ ಈಸ್ ಈಕ್ವಲ್ ಟು ಎಕ್ಸ್ ವೈ ಡಿವೈಡ್ ಬೈ ವೈ ಮೈನಸ್ ಎಕ್ಸ್ ಇಂಟು ಟಿ ಒನ್ ಪ್ಲಸ್ ಟಿ ಟು. ವೇಗಗಳ ಗುಣಲಬ್ಧ ಅಪಾನ್ ವೇಗಗಳ ವ್ಯತ್ಯಾಸ ಗುಣಲೆ ಸಮಯಗಳ ಮೊತ್ತ. ಈಗಲೇನು ಮಾಡ್ರಿ ಅಂತಂದ್ರೆ, ಒಂದು ವೇಗವನ್ನು ಎಕ್ಸ್ ಅಂತ ತಗೊಳ್ರಿ, ಒಂದು ವೇಗವನ್ನು ಎಕ್ಸ್ ಅಂತ ತಗೊಳ್ರಿ, ಇನ್ನೊಂದು ವೇಗವನ್ನು ವೈ ಅಂತ ತಗೋರಿ, ಟೈಮನ್ನು ಟಿ ಒನ್ ಟಿ ಟು ಅಂತ ತಗೋರಿ. ಇದು ಟಿ ಒನ್, ಇದು ಟಿ ಟು. ಜಸ್ಟ್ ಈ ಟ್ರಿಕ್ ಒಳಗೆ ಹಾಕ್ಬಿಟ್ರಿ ನೋಡ್ರಿ. ಹಂಗಾರೆ 30 ಗುಂಡ್ಲೆ 40 ಅಪಾನ್ 40 ಮೈನಸ್ 30 ಗುಂಡ್ಲೆ. ಈಗ ಒಂದು ವಿಷಯ ಏನಂತಂದ್ರೆ, ಟೈಮನ್ನು ಇಲ್ಲಿ ಟೈಮ 10 ನಿಮಿಷ, ಇಲ್ಲಿ ಟೈಮ 15 ನಿಮಿಷ ಕೊಟ್ಟಾರೆ. 10 ಪ್ಲಸ್ 5 ಎಷ್ಟಾತ್ರಿ? 15 ನಿಮಿಷ ಆತು. ಇಲ್ಲಿ ಟೈಮ 10 ನಿಮಿಷ, ಇಲ್ಲಿ ಟೈಮ 5 ನಿಮಿಷ ಕೊಟ್ಟರೆ 10 ಪ್ಲಸ್ 5 15 ನಿಮಿಷ ಆತು. ಈ 15 ನಿಮಿಷನ ನಾವು ಗಂಟೆಯೊಳಗೆ ಪರಿವರ್ತನೆ ಮಾಡಬೇಕು. ಇದನ್ನು ಒಂದನ್ನು ನೀವು ಇಲ್ಲಿ ಎಕ್ಸ್ಟ್ರಾ ಮಾಡಬೇಕಾಗತ್ತೆ ರೀ. ಟೈಮನ್ನು
ಗಂಟೆಯೊಳಗೆ ಪರಿವರ್ತಿಸಬೇಕು ಇಲ್ಲಿ ಕೊಟ್ಟಂತ ಟೈಮ್ ಅನ್ನು ಗಂಟೆಯೊಳಗೆ ಪರಿವರ್ತಿಸಬೇಕಾಗುತ್ತೆ ಇದೊಂದು ಎಕ್ಸ್ಟ್ರಾ ಇಲ್ಲಿ ನೀವು ಮಾಡಬೇಕಾಗುತ್ತೆ ರೀ ಹಂಗಾರೆ 10 ಪ್ಲಸ್ 5 15 ಆದ್ರೆ 15 ಭಾಗಿಸು 60 ಅಂತಂದ್ರೆ 15 ಒಂದಲೇ 15 ನಾಲ್ಕಲೇ ಹಂಗಾರೆ 1/4 ಆತ T1 ಪ್ಲಸ್ T2 ಅಂತಂದ್ರೆ 1/4 ಬಿಡಿಸ್ರಿ ಇದು 30 ಇಂಟು 40 ಹಂಗೆ ಹೇಳ್ರಿ ಡಿವೈಡೆಡ್ ಬೈ 40 30 ಕಳೆದ್ರೆ 10 ಕುಂಡ್ಲೆ 1/4 ಇಲ್ಲಿ 0 0 ಕ್ಯಾನ್ಸಲ್ ಆದ್ರೆ 4 ಒಂದಲೆ 4 10ಲೆ ಹಂಗಾರೆ 10 3ಲೆ 30 ಕಿಲೋಮೀಟರ್ 10 3ಲೆ 30 ಕಿಲೋಮೀಟರ್ ಹಂಗಾರೆ ಅವನ ಕಚೇರಿ ಮತ್ತು ಮನೆಯ ನಡುವೆ ಇರತಕ್ಕಂತ ದೂರ 30 ಕಿಲೋಮೀಟರ್ ಸರಿಯಾದಂತ ಉತ್ತರ ಸಿ ನೋಡಿ ಇದು ಒಂದು ಟ್ರಿಕ್ ಅನ್ನು ನೀವು ನೆನಪಿಟ್ರೆ ಅಗದಿ ಈಜಿ ಆಗಿ ನೀವು ಏನು ಮಾಡಬಹುದು ಫಾಸ್ಟ್ ಆಗಿ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬಹುದು ಏನಂಗರ xy ಡಿವೈಡೆಡ್ ಬೈ y ಮೈನಸ್ x ಇಂಟು T1 ಪ್ಲಸ್ T2 ಅನ್ನೋದು ಇವತ್ತಿನ ಟ್ರಿಕ್ ಆಗಿದೆ ಸ್ನೇಹಿತರೆ ಹಂಗಾರೆ ಇನ್ನೊಂದು ಪ್ರಾಬ್ಲಮ್ ಅನ್ನು ಇದೇ ರೀತಿ ಮಾಡಿ ನಿಮಗೆ ನಾನು ತೋರಿಸ್ತೇನೆ ನೋಡ್ರಿ ಹೆಂಗೆ ಅಂಥೇಳಿ ರೈಟ್ ಎರಡನೇ ಪ್ರಶ್ನೆಯಿಂದ ಶಿವ ಹಾಂ ಓಕೆ ಸ್ನೇಹಿತರೆ ಎರಡನೇ ಪ್ರಶ್ನೆಗೆ ಹೋಗೋಣಾಗಿದ್ರೆ ಒಬ್ಬ ವ್ಯಕ್ತಿ ಗಂಟೆಗೆ 5 ಕಿಲೋಮೀಟರ್ ವೇಗದಲ್ಲಿ ನಡೆದು ರೈಲು ನಿಲ್ದಾಣ ತಲುಪಿದರೆ 7 ನಿಮಿಷಗಳ ಅಂತರದಲ್ಲಿ ರೈಲು ಗಾಡಿಯನ್ನು ತಪ್ಪಿಸಿಕೊಳ್ಳುತ್ತಾನೆ ಅದೇ ಅವನು ಗಂಟೆಗೆ 6 ಕಿಲೋಮೀಟರ್ ವೇಗದಲ್ಲಿ ನಡೆದರೆ 5 ನಿಮಿಷ ಮುಂಚಿತವಾಗಿ ತಲುಪುತ್ತಾನೆ ಹಾಗಾದರೆ ಆ ವ್ಯಕ್ತಿ ರೈಲು ನಿಲ್ದಾಣ ತಲುಪಲು ಎಷ್ಟು ದೂರ ಕ್ರಮಿಸಬೇಕಾಗುತ್ತದೆ ಆಪ್ಷನ್ ಎ 6 ಕಿಲೋಮೀಟರ್ ಆಪ್ಷನ್ ಬಿ 8 ಕಿಲೋಮೀಟರ್ ಆಪ್ಷನ್ ಸಿ 10 ಕಿಲೋಮೀಟರ್ ಆಪ್ಷನ್ ಡಿ 12 ಕಿಲೋಮೀಟರ್ ಪ್ರಾಬ್ಲಮ್ ನೋಡಿದ ತಕ್ಷಣ ಭಾಳ ಟಫ್ ಐತಲ್ಲ ಇದು ಅಂತ ನಮಗೆ ಅನಿಸ್ತೈತೆ ರೀ ಫ್ರೆಂಡ್ಸ್ ಆದರೆ ನಿಜವಾಗ್ಲೂ ಅದು ಟಫ್ ಇಲ್ಲ ಅನ್ನೋದನ್ನು ನಾನು ಹಿಂದಿನ ಪ್ರಶ್ನೆಯಲ್ಲೇ ನಿಮಗೆ ಹೇಳಿದ್ದೇನೆ ಅಂತ ಯಾವ ರೀತಿ ಮಾಡಬೇಕು ಯಾವ ರೀತಿ ಫಾಸ್ಟಾಗಿ ಇದನ್ನು ನಾವು ಸಾಲ್ವ್ ಮಾಡ್ಬೋದು ಅಂತ ಹೇಳಿ ನೋಡ್ರಿ ಹಾಗಿದ್ರೆ ಹೇಗೆ ಫಾಸ್ಟಾಗಿ ಇದನ್ನು ಸಾಲ್ವ್ ಮಾಡ್ಬೋದು ಅಂಥೇಳಿ ಪ್ರಶ್ನೆಯನ್ನು ಇನ್ನೊಂದು ಸಲ ಓದ್ತೇನೆ ಲಕ್ಷ ಕೊಟ್ಟು ಕೇಳ್ರಿ ಒಬ್ಬ ವ್ಯಕ್ತಿ ಗಂಟೆಗೆ 5 ಕಿಲೋಮೀಟರ್ ವೇಗದಲ್ಲಿ ನಡೆದು ರೈಲು ನಿಲ್ದಾಣ ತಲುಪಿದರೆ 7 ನಿಮಿಷಗಳ ಅಂತರದಲ್ಲಿ ರೈಲು ಗಾಡಿಯನ್ನು ತಪ್ಪಿಸಿಕೊಳ್ಳುತ್ತಾನೆ ಅದೇ ಅವನು ಗಂಟೆಗೆ 6 ಕಿಲೋಮೀಟರ್ ವೇಗದಲ್ಲಿ ನಡೆದರೆ 5 ನಿಮಿಷ ಮುಂಚಿತವಾಗಿ ತಲುಪುತ್ತಾನೆ ಹಾಗಾದರೆ ಆ ವ್ಯಕ್ತಿ ರೈಲು ನಿಲ್ದಾಣ ತಲುಪಲು ಎಷ್ಟು ದೂರ ಕ್ರಮಿಸಬೇಕಾಗುತ್ತದೆ ನೀವು ಎವ್ರಿ ಟೈಮ್ ಫಾರ್ಮುಲಾ ಬರೆಯಬೇಕಂತೇನಿಲ್ಲ ಡೈರೆಕ್ಟಾಗೇನೂ ಕೂಡ ನೀವು ಮಾಡ್ಬೋದು ಇದನ್ನು ಹೆಂಗೆ ಆಗಲೇ ಹೇಳೇನ್ರಿ ನಾನು ನಿಮಗೆ ಇಲ್ಲೇನು ಮಾಡ್ರಿ ಒಂದು ವೇಗವನ್ನು ಎಕ್ಸ್ ಅಂತ ತಗೋರಿ ಇನ್ನೊಂದು ವೇಗವನ್ನು ವೈ ಅಂತ ತಗೋರಿ ಸಮಯವನ್ನು T1 T2 ಅಂತ ತಗೋರಿ ಇದು T1 ಇದು T2 ದೂರ ಈಸ್ ಈಕ್ವಲ್ ಟು ದೂರ ಈಸ್ ಈಕ್ವಲ್ ಟು ಎಕ್ಸ್ ವೈ ಡಿವೈಡೆಡ್ ಬೈ ವೈ ಮೈನಸ್ ಎಕ್ಸ್ ಇಂಟು T1 ಪ್ಲಸ್ T2 ಎಕ್ಸ್ ಅಂದ್ರೆ 5 ವೈ ಅಂದ್ರೆ 6 6 ಮೈನಸ್ 5 ಕೊಡ್ಲಿ ಇದು ಒಂದು ನೀವು ಇಲ್ಲಿ ಎಕ್ಸ್ಟ್ರಾ ಮಾಡ್ಬೇಕಾಗತ್ತೆ ರೀ T1 ಅಂದ್ರೆ 7 T2 ಅಂದ್ರೆ 6 ಸಾರಿ T2 ಅಂದ್ರೆ 5 T1 ಅಂದ್ರೆ 7 T2 ಅಂದ್ರೆ 5 ಹಂಗಾರೆ 7 ಪ್ಲಸ್ 5 ಎಷ್ಟಾತ್ರಿ 12 ಈ 12 ನಿಮಿಷ ಇದ್ದದ್ದನ್ನು ನಾವೇನು ಮಾಡ್ಬೇಕಿಲ್ಲೇ ಗಂಟೆಗೆ ಪರಿವರ್ತಿಸ್ಬೇಕು ಗಂಟೆಗೆ ಪರಿವರ್ತಿಸ್ಬೇಕಂದ್ರೆ 60ರಿಂದ ಭಾಗಿಸ್ಬಿಡ್ರಿ ಒಂದು ಗಂಟೆಗೆ 60 ನಿಮಿಷ 12 ಒಂದಲೆ 12 5ಲೆ ಹಂಗಾರೆ T1 ಪ್ಲಸ್ T2 ಅಂದ್ರೆ 1/5 ಅದು ಡೈರೆಕ್ಟ್ ಆಗಿ ತುಂಬಿಡ್ರಿ 1/5 ಹಂಗಾರೆ 5 ಗುಂಡ್ಲೆ 6/6 ಮೈನಸ್ 1 6 ಮೈನಸ್ 5 ಅಂದ್ರೆ 1 ಗುಂಡ್ಲೆ 1/5 ಈ 5 ಕ್ಯಾನ್ಸಲ್ ಆದ್ರಿ ಹಂಗಾರೆ ಅವನು 6 ಕಿಲೋಮೀಟರ್ ದೂರನ್ನು ಕ್ರಮಿಸಬೇಕಾಗುತ್ತದೆ
ಅವನು ಕ್ರಮಿಸಬೇಕಾಗಿರುವಂಥ ದೂರ 6 ಕಿಲೋಮೀಟರ್. ಹಂಗಾರೆ ಸರಿಯಾದಂಥ ಉತ್ತರ ಎ 6 ಕಿಲೋಮೀಟರ್. ಆ ವ್ಯಕ್ತಿಯು ರೈಲು ನಿಲ್ದಾಣ ತಲುಪಲು 6 ಕಿಲೋಮೀಟರ್ ದೂರವನ್ನು ಕ್ರಮಿಸಬೇಕಾಗುತ್ತದೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ, ಎಷ್ಟು ಈಸಿ ಇದೆ ಅಂತೇಳಿ ಮಾಡೋದು ಇದನ್ನು. ಅದೇ ರೀತಿ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್ ಸ್ನೇಹಿತರೆ, ಹಾಗಾದರೆ ಮೂರನೇ ಪ್ರಶ್ನೆಯನ್ನು ನೋಡೋಣ. ಓಕೆ, ರಾಮನು ಪ್ರತಿ ಗಂಟೆಗೆ 3 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ 15 ನಿಮಿಷಗಳು ತಡವಾಗಿ ತಲುಪುತ್ತಾನೆ. ಒಂದು ವೇಳೆ ಅವನು ಗಂಟೆಗೆ 4 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ 15 ನಿಮಿಷ ಮುಂಚಿತವಾಗಿ ತಲುಪುತ್ತಾನೆ. ರಾಮನು ಚಲಿಸಿದ ದೂರವೆಷ್ಟು? ಆಪ್ಷನ್ ಎ 1 ಕಿಲೋಮೀಟರ್, ಆಪ್ಷನ್ ಬಿ 6 ಕಿಲೋಮೀಟರ್, ಆಪ್ಷನ್ ಸಿ 7 ಕಿಲೋಮೀಟರ್, ಆಪ್ಷನ್ ಡಿ 12 ಕಿಲೋಮೀಟರ್. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳಿ ಸ್ನೇಹಿತರೆ. ರಾಮನು ಪ್ರತಿ ಗಂಟೆಗೆ 3 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ 15 ನಿಮಿಷಗಳು ತಡವಾಗಿ ತಲುಪುತ್ತಾನೆ. ಒಂದು ವೇಳೆ ಅವನು ಗಂಟೆಗೆ 4 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ 15 ನಿಮಿಷ ಮುಂಚಿತವಾಗಿ ತಲುಪುತ್ತಾನೆ. ರಾಮನು ಚಲಿಸಿದ ದೂರವೆಷ್ಟು? ಆಪ್ಷನ್ ಎ 1 ಕಿಲೋಮೀಟರ್, ಆಪ್ಷನ್ ಬಿ 6 ಕಿಲೋಮೀಟರ್, ಆಪ್ಷನ್ ಸಿ 7 ಕಿಲೋಮೀಟರ್, ಆಪ್ಷನ್ ಡಿ 12 ಕಿಲೋಮೀಟರ್. ಈಗ ಸ್ನೇಹಿತರೆ, ನಾನು ನಿಮ್ಗೆ ಟ್ರಿಕ್ಕನ್ನು ಡೈರೆಕ್ಟಾಗಿ ಮಾಡಿ ತೋರಿಸ್ತೇನೆ ಯಾವ ರೀತಿ ಫಾಸ್ಟಾಗಿ ಮಾಡ್ಬೋದಂತೇಳಿ. ದೂರ ಈಸ್ ಈಕ್ವಲ್ ಟು, ಈಗಾಗಲೇ ಹೇಳಿದ್ದಾರೆ ನಿಮಗೆ ಯಾವ ರೀತಿ ಮಾಡಬೇಕಂತೇಳಿ. ಒಂದು ವೇಗವನ್ನು ಎಕ್ಸ್ ಅಂತ ತಗೊಳ್ರಿ, ಒಂದು ವೇಗವನ್ನು ಎಕ್ಸ್ ಅಂತ ತಗೋರಿ, ಇನ್ನೊಂದು ವೇಗವನ್ನು ವೈ ಅಂತ ತಗೋರಿ, ಟೈಮನ್ನು ಟಿ 1 ಟಿ 2 ಅಂತ ತಗೋರಿ, ಟಿ 1 ಟಿ 2. ಹಂಗಾರೆ ದೂರ ಈಸ್ ಈಕ್ವಲ್ ಟು 3 × 4 − 4 − 3 × 15 ನಿಮಿಷ + 15 ನಿಮಿಷ 30 ನಿಮಿಷ ಆತ್ರಿ. 15 ನಿಮಿಷ + 15 ನಿಮಿಷ 30 ನಿಮಿಷ ಅಂದರೆ ಎಷ್ಟು? ಅರ್ಧ ತಾಸ. ಹೌದಿಲ್ಲ, 30 ನಿಮಿಷ ಅಂದರೆ ಅರ್ಧ ತಾಸು, ಒಂದೆರಡು ಅಂಶ, ಅರ್ಧ ಗಂಟೆ. ನೀವಿಲ್ಲೇ 30 ನಿಮಿಷ ಹಾಕಿದ್ರೆ ಆನ್ಸರ್ ತಪ್ಪರ್ತಿಲ್ಲೇ, 1/2 ಹಚ್ಬೇಕು ಅಂದ್ರೆ ಕರೆಕ್ಟ್ ಬರ್ತದೆ. 3 × 4 = 1 1 × 3 = 1 × 2 2 × 1 = 2 2 × 2 = 6 ಕಿಲೋಮೀಟರ್. ಹಂಗಾರೆ ರಾಮನು ಚಲಿಸಿದಂಥ ದೂರ 6 ಕಿಲೋಮೀಟರ್. ಪ್ರಶ್ನೆಯನ್ನು ನೋಡಿದಾಗ ಭಾಳ ಡಿಫಿಕಲ್ಟ್ ಐತಿ ಇದಂತ ಅನಿಸ್ತೈತಿ ರೀ, ಆದರೆ ನಾನು ಟ್ರಿಕ್ ಏನು ಕನ್ಸಲ್ಲ ಇದನ್ನು ಯೂಸ್ ಮಾಡಿದ್ರಂದ್ರೆ ವೆರಿ ಸಿಂಪಲ್ ಐತಿ, ವೆರಿ ಸಿಂಪಲ್. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. 4ನೇ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯು ತನ್ನ ಮನೆಯಿಂದ ಶಾಲೆಗೆ ಹೋಗುವಾಗ ಗಂಟೆಗೆ 4 ಕಿಲೋಮೀಟರ್ ವೇಗದಲ್ಲಿ ನಡೆದರೆ ನಿಗದಿತ ವೇಳೆಗಿಂತ 10 ನಿಮಿಷ ಮುಂಚಿತವಾಗಿ ತಲುಪುತ್ತಾನೆ. ಆದರೆ ಅವನು ಗಂಟೆಗೆ 3 ಕಿಲೋಮೀಟರ್ ವೇಗದಲ್ಲಿ ನಡೆದರೆ ನಿಗದಿತ ವೇಳೆಗಿಂತ 10 ನಿಮಿಷ ತಡವಾಗಿ ತಲುಪುತ್ತಾನೆ. ಹಾಗಾದರೆ ಮನೆ ಮತ್ತು ಶಾಲೆಯ ನಡುವಿನ ಅಂತರವೆಷ್ಟು? 4 ಆಪ್ಷನ್ಸ್ ಇವೆ ಸ್ನೇಹಿತರಲ್ಲಿ. ಆಪ್ಷನ್ ಎ 6 ಕಿಲೋಮೀಟರ್, ಆಪ್ಷನ್ ಬಿ 4.5 ಕಿಲೋಮೀಟರ್, ಆಪ್ಷನ್ ಸಿ 4 ಕಿಲೋಮೀಟರ್, ಆಪ್ಷನ್ ಡಿ 3 ಕಿಲೋಮೀಟರ್. ಸರಿಯಾಗಿ ಅರ್ಥ ಮಾಡ್ಕೊಡಿ ಸ್ನೇಹಿತರೆ. ಒಂದು ವೇಗವನ್ನು ಎಕ್ಸ್ ಅಂತ ತಗೋಬೇಕು, ಒಂದು ವೇಗವನ್ನು ಎಕ್ಸ್ ಅಂತ ತಗೋರಿ, ಇನ್ನೊಂದು ವೇಗವನ್ನು ವೈ ಅಂತ ತಗೋರಿ, ಟೈಮನ್ನು ಟಿ 1 ಟಿ 2 ಅಂತ ತಗೋರಿ. ಟ್ರಿಕ್ಕನ್ನು ಯೂಸ್ ಮಾಡಿಬಿಟ್ರಿ ಡೈರೆಕ್ಟಾಗಿ. ಪ್ರತಿ ಸಲ ನೀವು ಫಾರ್ಮುಲಾ ಬರೆಯಬೇಕಂತೇನಿಲ್ಲ, ಫಾರ್ಮುಲಾ ನಿಮ್ಮ ತಲೆಯಾಗಿದ್ದರೆ ಸಾಕ್ರಿ. ದೂರ ಈಸ್ ಈಕ್ವಲ್ ಟು ಎಕ್ಸ್ ವೈ ಡಿವೈಡ್ ಬೈ ವೈ ಮೈನಸ್ ಎಕ್ಸ್, 4 × 3 / 4 − 3 ಕೊಂಡ್ರಿ 10 ನಿಮಿಷ, ಇಲ್ಲಿಯೂ 10 ನಿಮಿಷ, 10 ನಿಮಿಷ + 10 ನಿಮಿಷ 20 ನಿಮಿಷ ಆಯಿತು. 20 ನಿಮಿಷವನ್ನು ನಾವು ಗಂಟೆಯೊಳಗೆ ಪರಿವರ್ತಿಸ್ಬೇಕು, ಇದು ಒಂದೇ ಎಕ್ಸ್ಟ್ರಾ ಇಲ್ಲೇ ನೀವು ಮಾಡಬೇಕಾಗುತ್ತೆ. ಭಾಗಿಸು 60, 0 0 ಕ್ಯಾನ್ಸಲ್, 2 1 / 2 3 1/3 ಬರುತ್ತೆ. 20 ನಿಮಿಷ ಅಂದರೆ 1/3 ಗಂಟೆ.
ಒಂದು ಮೂರಾಂಶ ಹಚ್ಚರಿಲ್ಲ ನಾಲ್ಕು ಗುಂಡ್ಲೆ ಮೂರು ನಾಲ್ಕು ಮೈನಸ್ ಮೂರು ಅಂದರೆ ಒಂದು ಗುಂಡ್ಲೆ ಒನ್ ಅಪಾನ್ ತ್ರೀ 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 ಕ್ಯಾನ್ಸಲ್ ಆಯ್ತು ರೀ ಹಂಗಾರೆ ನಾಲ್ಕು ಕಿಲೋಮೀಟರ್ ಎಸ್ ಸರಿಯಾದಂಥ ಉತ್ತರ ಸಿ ನಾಲ್ಕು ಕಿಲೋಮೀಟರ್ ಮನೆ ಮತ್ತು ಶಾಲೆಯ ನಡುವಿನ ಅಂತರ ನಾಲ್ಕು ಕಿಲೋಮೀಟರ್ ಆಗಿದೆ ಅರ್ಥ ಆಯ್ತಲ್ಲ ಸ್ನೇಹಿತರೆ ನೋಡ್ರಿ ಎಷ್ಟು ಸಿಂಪಲ್ಲಾಗಿ ನಾವು ಈ ಪ್ರಾಬ್ಲಮ್ಸ್ಗಳನ್ನು ಇಲ್ಲಿ ಸಾಲ್ವ್ ಮಾಡಿದ್ವಿ ಅಂಥೇಳಿ ನಿಮ್ಗೆ ನಮ್ಮ ವಿಡಿಯೋಗಳು ಇಷ್ಟ ಆದಲ್ಲಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಥ್ಯಾಂಕ್ ಯು ಸ್ನೇಹಿತರೆ